ಶ್ರೀಮನ್ ವೆಂಕಟನಾಥಾರ್್ಯ ಕವಿತರ್ಕಿಕ ಕೇಸರಿ ವೇದ್ಯವರ್ಯೋ ಮೇ ಸನ್ನಿಧತ್ತ ನಿಗಮೇಶಕರ ದಯಾಶತಕ ಸ್ತೋತ್ರದ ಅರ್ಥಾನುಸಂಧಾನದಲ್ಲಿ ಎಪ್ಪತ್ತೊಂಬತ್ತನೆಯ ಶ್ಲೋಕ ತ್ದುಪಸದ್ಯಶ್ವೋ ಮಹಾಪ್ರಳೇ ಪಿವಾ ವಿತರತಿ ನಿಜಂ ಪಾದಾಂಭೋಜಂ ವೃಷಾಚಲಶೇಖರ ತದಿಹ ಕರುಣೆ ತತ್ತೀಡಾ ತರಂಗಪರಂಪರ ತರತಮತೆಯ ದುರತ್ಯಯತಾಂ ವಿದುಹು ಕರುಣೆ ತರುಣೆ ತತ್ತ್ರೀಡಾ ತರಂಗಪರಂಪರ ಹೇ ದಯಾದೇವಿಯೇ ತದುಪಸದನಾತ್ ನಿನ್ನನ್ನು ಉಪಾಸನೆ ಮಾಡುವುದರಿಂದ ಅದ್ಯ ಇಂದೋ ಶಿವೋವಾ ಅಥವಾ ನಾಳೆಯೋ ಅಥವಾ ಮಹಾಪ್ರಳಯೇ ಪಿ ವಹಾಪ್ರಳಯದಲ್ಲಿಯೇ ಆಗಲಿ ವೃಷಾಚಲಶೇಖರ ಶ್ರೀನಿವಾಸನು ನಿಜಂ ಪಾದಾಂಭೋಜಂ ತನ್ನ ಪದಪದ್ಮಗಳನ್ನು ವಿತರತಿ ಕೊಡುವನು ತತ್ ಆದ್ದರಿಂದ ಇಹ ಈ ಫಲವಿಷಯದಲ್ಲಿ ತತ್ತ್ರೀಡಾ ತರಂಗ ಆಯಾ ಲೀಲೆಗಳ ತೆರೆ ತೆರೆಗಳ ಪರಂಪರಾ ತರತಮತೆಯ ಪರಂಪರೆಯ ತಾರತಮ್ಯದಿಂದ ಜುಷ್ಟಾಯಃ ತೇ ಕೂಡಿರುವ ನಿನ್ನ ದುರತ್ಯೆ ತಾಂ ಮೀರಲಾರದಿರುವಿಕೆಯನ್ನು ಬಿದುಹು ಶಾಸ್ತ್ರಜ್ಞರು ತಿಳಿಯುತ್ತಾರೆ ಭಗವಂತನು ಭಗವದ್ಗೀತೆಯಲ್ಲಿ ಹೇಳಿದನು ಮಮ ಮಾಯಾ ದುರತ್ಯಯ ಅಂತ ಹೇಳಿಬಿಟ್ಟು ತಾನೇ ಸ್ವತಃ ಅದು ಅವನ ಮಾಯೆಯು ದುರತ್ಯಯವು ಎಂದರೆ ದಾಟಲು ಅಸಾಧ್ಯವಾದುದು ಎಂದು ದಯೆಯು ದಯೆಯೂ ಸಹ ದುರತ್ಯಯವಾಗದಿದ್ದರೆ ದಯಾದೇವಿಯಲ್ಲಿ ಪ್ರಪತ್ತಿ ಮಾಡಿದರೆ ಆ ದುರತ್ಯಯವಾದ ದಯ ಮಾಯೆಯನ್ನು ಹೇಗೆ ದಾಟುವುದು ಸಾಧ್ಯವಾಗುವುದಿಲ್ಲ ಆದ್ದರಿಂದ ದಯೆಯು ಮಾಯೆಯಂತೆಯೇ ದುರತ್ಯಯವೇ ಆಗಿರಬೇಕಲ್ಲವೇ ಅದನ್ನು ಇಲ್ಲಿ ತಿಳಿಸಿ ದಯೆಯಲ್ಲಿ ಅತ್ಯಧಿಕವಾದ ವಿಶ್ವಾಸವನ್ನು ಮಾಡುತ್ತಾರೆ ಸ್ವಾಮಿ ದೇಶಕನ್ ಎಂದರೆ ಮಾಯೆಯು ದುರತ್ಯಯವು ಎಂದರೆ ಅದಕ್ಕಿಂತ ಹೆಚ್ಚಾಗಿ ದುರತ್ಯಯವಾದುದು ದಯೆ ಅಂತ ಹೇಳಿಬಿಟ್ಟು ಆದ್ದರಿಂದ ದಯೆಯನ್ನು ದಾಟಲು ಯಾರಿಗೂ ಸಾಧ್ಯವಿಲ್ಲ ದಯೆಯನ್ನು ಆಶ್ರಯಿಸಲೇ ಎಲ್ಲವನ್ನೂ ದಾಟಿಬಿಡಬಹುದು ಅನ್ನೋ ಅಭಾವ ಹಾಗೆಯೇ ಶ್ರೀನಿವಾಸನು ಕೂಡ ದಯೆಯ ಕಟ್ಟಲೆಯನ್ನು ದಾಟಲಾಗದು ಅನ್ನುತ್ತಾರೆ ಸ್ವಾಮಿ ನಾವು ಶ್ರೀನಿವಾಸನ ಮಾಯೆಯನ್ನು ದಾಟಲಾಗದು ಅಂತ ಭಗವಂತನೇ ಹೇಳಿದ ಹಾಗಾದರೆ ಶ್ರೀನಿವಾಸನೂ ಸಹ ದಯೆಯ ಕಟ್ಟಲೆಯನ್ನು ದಾಟಲಾಗದು ಅಂತ ಇಲ್ಲಿ ಹೇಳ್ತಾರೆ ತ್ವದುಪಸತನಾತ್ ಎಂದರೆ ನಿನ್ನಲ್ಲಿ ಮಾಡುವ ಪ್ರಪತ್ತಿಯಿಂದ ಅಧ್ಯಶ್ವೋವಾ ಮಹಾಪ್ರಳಯೇಪಿ ವಾ ವಿತರತಿ ನಿಜಂ ಪಾದಾಂಬೋಜಂ ವೃಷಾಚಲ ಶೇಖರ ಹೇಗೆ ಎಲ್ಲ ಪ್ರಾಣಿಗಳಿಗೂ ಮರಣವು ನಿಶ್ಚಿತವಾಗಿರುವುದೋ ಅದು ಪ್ರಮಾಣಗಳಲ್ಲಿ ಹೇಳಿದೆ ಅನೇಕವಾಗಿ ಅದ್ಯವಾ ಅಬ್ಧಶತಾಬ್ ವಾ ಮೃತ್ಯುರ್ವೈ ಪ್ರಾಣಿ ಧ್ರುವ ಅಂತ ಹಾಗೆಯೇ ಜಾತಸ್ಯ ಹಿ ಧ್ರುವೋ ಮೃತ್ಯು ಎಂದೆಲ್ಲ ಹೇಳಿರುವಂತೆ ದಯಾದೇವಿಗೆ ಶರಣಾದವರಿಗೆ ಭಗವಂತನ ಪಾದಾಂಬೋಜಗಳು ದೊರಕುವುದು ನಿಶ್ಚಿತವೂ ಎನ್ನುವುದು ಸೂಚಿತವಾಗಿದೆ ಅದ್ಯ ಎನ್ನುವುದರಿಂದ ಮರಣವು ಹೇಗೆ ನಿಶ್ಚಿತವೋ ಹಾಗೆಯೇ ದಯೆಯಲ್ಲಿ ಪ್ರಪತ್ತಿ ಮಾಡಿದವರಿಗೆ ಭಗವಂತನ ಪಾದಾಂಬೂಜಗಳೂ ನಿಶ್ಚಿತವಾದದ್ದು ಅಂತ ತದಿಹಕರುಣೆ ತತ್ತತ್ ತರಂಗ ಪರಂಪರಾ ತರತಮತೆಯ ಜುಷ್ಟಾಯ ತೇ ದುರತ್ಯೇತಾಂ ಆಯಾ ಚೇತನರ ಸತ್ಕಾರ್ಯಗಳಿಗೆ ಅನುಸಾರವಾಗಿ ದಯಾಪ್ರವಾಹದ ತರಂಗಗಳು ಅವರನ್ನು ವಿಷಯೀಕರಿಸುತ್ತದೆ ಅವರವರ ಆರ್ತಿಗೆ ಅನುಗುಣವಾಗಿ ಮತ್ತು ಉತ್ಕಟವಾದ ಇಚ್ಛೆಗನುಗುಣವಾಗಿ ಫಲಪ್ರಾಪ್ತಿಯನ್ನು ದಯೆ ಉಂಟು ಮಾಡುತ್ತಾಳೆ ಅದನ್ನು ಯಾರೂ ತಪ್ಪಿಸಲಾಗದು ಹಿಂದೇ ನನಗೆ ಮೋಕ್ಷ ಬೇಕು ಅಂದರೆ ಅದ್ಯ ಈಗಲೇ ಸಿಕ್ಕಿಬಿಡುತ್ತೆ ನಾಳೆ ಅಂದರೆ ಶೋ ಅಥವಾ ಇನ್ನೂ ಕಾಲಾಂತರದಲ್ಲಿ ಅಂದರೆ ಮಹಾಪ್ರಳಯೇ ಪಿವ ಎಂದಿಗಾದರೂ ಒಂದಿನ ದಯೆಯನ್ನು ಆಶ್ರಯಿಸಿದರೆ ಅವರಿಗೆ ಸದ್ಗತಿಯು ಯಾರು ತಪ್ಪಿಸಲಾಗದು ಅನ್ನುವುದು ಭಾವ ಇದರಿಂದ ತಿಳಿಯುವುದೇನೆಂದರೆ ದಯಾದೇವಿಯನ್ನು ಆಶ್ರಯಿಸಿದ ಚೇತನರಿಗೆ ಎಂದೂ ಫಲಪ್ರಾಪ್ತಿಯು ತಪ್ಪುವುದಿಲ್ಲ ಎಂದಿಗಾದರೂ ಒಂದು ದಿನ ಫಲಪ್ರಾಪ್ತಿ ಆಗಿಯೇ ಆಗುವುದು ಅನ್ನುವಂತಹ ಇಂದೋ ನಾಳೆಯೋ ಅಥವಾ ಎಂದಿಗೋ ಒಂದು ದಿನ ಪರಮಾತ್ಮನೋ ಅವರನ್ನು ಅವರಿಗೆ ಕ್ರಮವಾಗಿ ಪರಮ ಪುರುಷಾರ್ಥವನ್ನೇ ಅನುಗ್ರಹಿಸುವನು ಎನ್ನುವಂತಹ ಭಾವ त्वदुपसदनादद्य श्वो वा महाप्रलयेऽपि वा वितरति निजम् पादाम्भोजम् वृषाचलशेखरः तदिह करुणे तत्तत्क्रीडा तरङ्गपरम्परा तरतमतया जुष्टायास्ते दुरत्ययतां विदुः मुन्दिनश्लोक प्रणिहितधियाम् त्वत्संवृत्ते वृषाद्रिशिखामणौ प्रसमरसुधा प्रसीदति भावना ದೃಢಮಿತಿ ದಯೇ ನಿಧ್ಯಾಯಂತಿ ಸ್ಥಿರಾಶಯ ನಿಭೃತಗರುಧ್ಯಾಶಯಾತಕ ದಯೇ ಎಲೆ ದಯಾ ದೇವಿಯೇ ತ್ಸಂಪೃಕ್ತೆ ನಿನ್ನೊಡನೆ ಸಂಗತನಾಗಿರುವ ಶಿಖಾಮಣೌ ವೆಂಕಟಾಚಲದ ರತ್ನದೋಪಾದಿ ಇರುವಂತಹ ಶ್ರೀನಿವಾಸನಲ್ಲಿ ಪ್ರಣಿಹಿತ ಧಿಯಾಂ ಅವಿರತವಾಗಿ ಮನಸ್ಸನ್ನಿಟ್ಟವರಿಗೆ ಪ್ರಸೃಮರ ಸುಧಾ ಧಾರಾಕಾರ ಪ್ರವಹಿಸುವಂತಹ ಅಮೃತಧಾರೆಗೆ ಸಮನಾದ ಆಕಾರವನ್ನುಳ್ಳ ಭಾವನಾ ಧ್ಯಾನವು ಪ್ರಸೀದತಿ ತಿಳಿಯಾಗಿ ಉಂಟಾಗುವುದು ಇತಿ ಹೀಗೆ ಇರುವ ಕಾರಣ ದತ್ತಾಸ್ವಾದಂ ರುಚಿಯನ್ನುಂಟು ಮಾಡುವುದಾದ ವಿಮುಕ್ತಿ ಬಲಾಹಕಂ ಮೋಕ್ಷವನ್ನು ವರ್ಷಿಸುವ ಶ್ರೀನಿವಾಸನೆಂಬ ಮೇಘವನ್ನು ಸ್ಥಿರಾಶಯ ಚಾತಕಾಹ ದೃಢವಾದ ನಿಶ್ಚಯವುಳ್ಳ ಪ್ರಪನ್ನರೆಂಬ ಚಾತಕ ಪಕ್ಷಿಗಳು ನಿಭೃತಗರುತಃ ಮುಚ್ಚಿದ ರೆಕ್ಕೆಗಳನ್ನುಳ್ಳವರಾಗಿ ದೃಢಂ ನಿಧ್ಯಾಯಂತಿ ದೃಢವಾಗಿ ನಿರಂತರವಾಗಿ ಧ್ಯಾನಮಗ್ನರಾಗಿರುತ್ತಾರೆ ಅಂತ ಹೇಳೋದು ಹಿಂದಿನ ಶ್ಲೋಕದಲ್ಲಿ ಅದ್ಯ ಶೋವಾ ಮಹಾಪ್ರಳಯೇ ಪಿ ವಾ ಎಂದು ವಿಳಂಬದಿಂದ ಆದರೂ ಭಗವಂತನ ಪ್ರಾಪ್ತಿಯು ಹೇಳಲ್ಪಟ್ಟಿತು ಅದಕ್ಕೆ ಮೊದಲು ಪ್ರಪತ್ತಿ ಅನಂತರದ ಅಪರಾಧಗಳ ವಿಷಯವೂ ಹೇಳಲ್ಪಟ್ಟಿತು ಬದುಕಿರುವಷ್ಟು ದಿವಸವೂ ಅಲ್ಪವಾದ ಆನಂದವಿರ ಕೂಡದು ಅದರಿಂದ ನಾವು ತೃಪ್ತರಾಗಬಾರದು ಅತ್ಯಧಿಕವಾದ ಆನಂದವೇ ನಮಗೆ ಅಪೇಕ್ಷಿತವು ಹೀಗೆ ನಾವು ಪ್ರಾರ್ಥಿಸಿದರೆ ದಯಾದೇವಿಯು ಅದನ್ನೂ ಅನುಗ್ರಹಿಸುವಳು ಪ್ರಪನ್ನರಂತೆಯೇ ಭಕ್ತಿಯೋಗಿಗಳಿಗೂ ದಯಾದೇವಿಯು ಅವಳ ಅನುಗ್ರಹದಿಂದಲೇ ಫಲಪ್ರಾಪ್ತಿ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ ಉಪಾಸಕರಿಗೂ ಸಹ ದಯಾ ಸಂಬಂಧದಿಂದಲೇ ಭಾವನಾ ಪ್ರಸಾದ ಉಂಟಾಗುವುದು ಎಂದು ವರ್ಣಿಸುತ್ತಾರೆ ವ್ಯಾಖ್ಯಾನದಲ್ಲಿ ಆಚಾರ್ಯರು ಒಂದು ಸ್ವಾರಸ್ಯವಾದ ವಿಷಯವನ್ನು ತಿಳಿಸುತ್ತಾರೆ ಇದು ಎಂಟನೇ ದಶಕದ ಕಡೆಯ ಶ್ಲೋಕ ಆದ್ದರಿಂದ ಇಲ್ಲಿ ಎಂಟು ಅಂಗಗಳನ್ನುಳ್ಳ ಅಷ್ಟಾಂಗ ಯೋಗದ ಸಮಾಧಿಸಿದ್ಧಿಯು ಸೂಚಿಸಲ್ಪಟ್ಟಿದೆ ಎಂಬುದು ತ್ವತ್ಸಂಪೃಕ್ತೇ ವೃಷಾದ್ರಿ ಶಿಖಾಮಣವು ದಯಾದೇವಿಯೇ ನಿನ್ನೊಡನೆ ಎಡಬಿಡದೆ ಸಂಬಂಧಿಸಿರುವ ಶ್ರೀನಿವಾಸನು ಭಕ್ತಿಯೋಗಕ್ಕೆ ವಿಷಯನಾಗುತ್ತಾನೆ ಪ್ರಣಿಹಿತ ಧಿಯಾಂ ಪ್ರಣಿಧಾನವು ಅಂತ ಹೇಳಿದರೆ ಧ್ಯಾನ ಧ್ಯಾನಯುಕ್ತರಾದವರು ಎಂದರ್ಥ ಪ್ರಸಮರ ಸುಧಾ ಧಾರಾಕಾರ ಪ್ರಸೀತತಿ ಭಾವನ ಅನುಭವಕ್ಕೆ ಅನುಗುಣವಾದ ವರ್ಣನೆ ಈ ಶ್ಲೋಕದ ಉತ್ತರಾರ್ಧದಲ್ಲಿ ಪ್ರಪನ್ನರು ಮೋಕ್ಷಾನಂದವನ್ನು ಪ್ರತೀಕ್ಷಿಸುವುದು ಹೇಳಲ್ಪಟ್ಟಿದೆ ನಿಭತಗರುತಃ ನಿಶ್ಚಲವಾದ ರೆಕ್ಕೆಗಳನ್ನುಳ್ಳವರು ಎಂದರೆ ಮನಸ್ಸನ್ನು ನಿಶ್ಚಲಗೊಳಿಸಿದವರು ಇವರು ಗರುಡನಿಗೆ ಸಮರೆಂಬುದು ಸೂಚಿತವಾಗಿದೆ ತೈಲಧಾರೆಯಂತೆ ಅವಿಚ್ಛಿನ್ನವಾದ ಸ್ಮೃತಿ ಸಂತತಿಯು ಧ್ಯಾನ ಎಂಬುದು ಎಂದು ಶ್ರೀಭಾಷಿಕಾರರು ತಿಳಿಸುತ್ತಾರೆ ಇದು ಇತಿ ದತ್ತಾಸ್ವಾದಂ ಹೀಗೆ ಧ್ಯಾನದಿಂದ ಇತರ ವಿಷಯಗಳಿಂದ ದೂರವಾಗಿ ತನ್ನನ್ನು ಅನುಭವಿಸುವ ಆನಂದವನ್ನು ಕೊಡುವನು ಅಮೃತದ ಧಾರೆಯಂತೆ ಭಕ್ತರಿಗೆ ಇದು ಪರಮಭೋಗ್ಯವಾದುದು ಅಂತ ಹೇಳಿದ್ದಾರೆ ವಿಮುಕ್ತಿ ಬಲಾಹಕಂ ವೆಂಕಟಗಿರಿಯನ್ನಾಶ್ರಯಿಸಿರುವ ಮೋಕ್ಷವೆಂಬ ಮೇಘವೇ ಶ್ರೀನಿವಾಸನಂತೆ ಸ್ಥಿರಾಶಯ ಚಾತಕಾ ದೃಢಂ ನಿಧ್ಯಾಯಂತಿ ಸ್ಥಿರವಾದ ಆಶಯವುಳ್ಳ ಚಾತಕ ಪಕ್ಷಿಯಂತೆ ಇರುವವರು ಯಾವ ಸಂಶಯವಿಲ್ಲದೆ ಭಗವಂತನನ್ನೇ ಪ್ರತೀಕ್ಷಿಸುತ್ತಾರೆ ಆ ಚಾತಕ ಪಕ್ಷಿಯು ಹೇಗೆ ಮಳೆಯ ನೀರಿಗೆ ಎದುರು ನೋಡುತ್ತಾ ಇರುತ್ತದೋ ಬೇರೆ ಯಾವುದನ್ನು ಆಶ್ರಯಿಸದೆ ಮಳೆಯ ನೀರನ್ನೇ ಎದುರು ನೋಡುತ್ತಿರುತ್ತದೆ ಆ ಮಳೆಯಲ್ಲೂ ಅದಕ್ಕೂ ಸಿಗುವುದು ಒಂದೋ ಎರಡೋ ಹನಿಗಳು ಆದರೆ ಬೇರೆ ಯಾವುದನ್ನು ಅದು ಅಪೇಕ್ಷಿಸುವುದಿಲ್ಲ ಹಾಗೆ ಸ್ಥಿರವಾದ ಆಶಯ ಅದು ಪ್ರಪನ್ನರಿಗೆ ಹಾಗೆ ಅಂತ ಹೇಳ್ತಾರೆ ಭಗವಂತನು ಭಕ್ತನು ಭಗವಂತನ ಸ್ವರೂಪ ರೂಪ ಗುಣಗಳನ್ನು ನಿರಂತರವಾಗಿ ಅನುಸಂಧಾನ ಮಾಡ್ತಾನೆ ಅವರು ಯಾವ ಸಂಶಯವೂ ಇಲ್ಲದೆ ಭಗವಂತನನ್ನೇ ಪ್ರತೀಕ್ಷೆ ಮಾಡ್ತಾ ಇರ್ತಾರೆ ಇದರಿಂದ ದಯಾಗುಣಯುಕ್ತನಾದ ಭಗವಂತನ ಧ್ಯಾನ ಮಾಡಬೇಕು ಎಂಬುದು ಸಹ ಇಲ್ಲಿ ಸೂಚಿತವಾಗಿದೆ ಚಾತಕ ಪಕ್ಷಿಯಂತೆ ಎಂಬುದರಿಂದ ಇಲ್ಲಿ ಬೇರೆ ದೇವತೆಗಳನ್ನು ಆಶ್ರಯಿಸಿದೆ ದೇವತ ದೇವತಾಂತರವನ್ನು ಬಿಟ್ಟುಬಿಟ್ಟು ಬೇರೆ ಫಲಗಳನ್ನು ಆಶ್ರಯಿಸಿದೆ ಪ್ರಯೋಜನಾಂತರವನ್ನು ಯಾವುದನ್ನು ಅಪೇಕ್ಷಿಸದೆ ಭಗವಂತನನ್ನೇ ಧ್ಯಾನಿಸುವ ನಿತ್ಯಯುಕ್ತರಾದ ಏಕಾಂತಿಗಳು ಎಂಬುದು ಇಲ್ಲಿ ತಿಳಿಯುತ್ತೆ ನಮಗೆ ಹೀಗೆ ಭಕ್ತಿಯೋಗನಿಷ್ಠರೂ ಸಹ ದಯಾವಿಶಿಷ್ಟನಾದ ಭಗವಂತನನ್ನೇ ಧ್ಯಾನ ಮಾಡ್ತಾರೆ ಪ್ರಪನ್ನರೂ ಸಹ ಹಾಗೆಯೇ ಭಗವಂತನನ್ನೇ ಸ್ವಯಂ ಪುರುಷಾರ್ಥವೆಂದು ಅನವರ್ತವಾಗಿ ಧ್ಯಾನ ಮಾಡ್ತಾರೆ ಎಂಬುದು ಇಲ್ಲಿ ನಮಗೆ ತಿಳಿಯುತ್ತೆ प्रणिहितधियाम् त्वत्सम्पृक्ते वृष्याद्रिशिखामणौ प्रसमर प्रसमरसुधाधाराकारा प्रसीदति भावना दृढमिति दये दत्तास्वादम् विमुक्तिबलाहकम् निभृतगरुतो निध्यायन्ति स्थिराशयचातकाः कवितार्किकसिंहाय कल्याणकुणिलिने श्रीमते वेङ्कटेशाय वेदान्तगुरवे नमः श्रीमते निगमान्तमः ದೇಶಿಕಾಯ ನಮಃ ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ